ವೆಲ್ಕಮ್ ಬ್ಯಾಕ್. ರಾಜಕಾರಣದ ವಿಪರ್ಯಾಸ ನೋಡಿ, 5 ವರ್ಷ ಏನು ಕೆಲಸ ಮಾಡಿದರು ಅನ್ನುವುದಕ್ಕಿಂತ ಕುಕ್ಕರ್ ಹಂಚಿದ್ರ, ಓಟಿಗೆ 5,000-6,000 ಖರ್ಚು ಮಾಡಿದ್ರ ಎನ್ನುವುದೇ ಚುನಾವಣಾ ಪ್ರಚಾರದ ಭಾಗವಾಗುತ್ತಿದೆ. ಚುನಾವಣೆಗೆ 3 ತಿಂಗಳು ಮುಂಚೆಯೇ ಲಕ್ಷ್ಮಿ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣ ಕ್ಷೇತ್ರದಲ್ಲಿ ಕುಕ್ಕರ್ ಹಂಚಿ ಸುದ್ದಿಯಲ್ಲಿದ್ದರೆ, ಮಸೀದಿಯ ವಿವಾದವನ್ನು ಕೆದಕಿ ಸಂಜಯ್ ಪಾಟೀಲ್ ನ್ಯೂಸ್ನಲ್ಲಿದ್ದಾರೆ. 2018ರ ವಿಧಾನಸಭಾ ಚುನಾವಣೆಯಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಫೇಮಸ್ ಆಗಿದ್ದೆ ಕುಕ್ಕರ್ ಮೂಲಕ. ಈ ಬಾರಿಯೂ ಕೂಡ ಬೆಳಗಾವಿ ಗ್ರಾಮೀಣ ಕ್ಷೇತ್ರ ಭರಪೂರ ಉಡುಗೊರೆಗಳ ಹೊಳೆಯನ್ನ ಕಾಣ್ತಾ ಇದೆ. ಟಿಫಿನ್ ಬಾಕ್ಸಿಂದ ಆದಿಯಾಗಿ ಮಿಕ್ಸರ್ ಗ್ರೈಂಡರ್ ಹಂಚಿಕೆ ಎಗ್ಗಿಲ್ಲದೆ ಸಾಗಿದೆ. ಇದೊಂದು ಗಿಫ್ಟ್ ಪಾಲಿಟಿಕ್ಸ್ ಒಂದು ಪಕ್ಷಕ್ಕೆ ಸೀಮಿತವಾಗಿಲ್ಲ. ಎಲ್ಲ ಪಕ್ಷಗಳ ಆಕಾಂಕ್ಷಿಗಳು ಕೈ ಬಿಚ್ಚಿ ಖರ್ಚು ಮಾಡ್ತಾ ಇರೋದು ಚುನಾವಣೆಯ ತೀವ್ರತೆಯನ್ನು ಹೇಳ್ತಾ ಇದೆ. ಅಷ್ಟಕ್ಕೆ ಮುಗಿದಿಲ್ಲ, ಆಣೆ ಪ್ರಮಾಣ ಆಟವಿಲ್ಲದೆ ಇಲ್ಲಿಯ ಸ್ಟೋರಿ ಬೋರ್ಡ್ ಅಪೂರ್ಣವೆನಿಸುತ್ತೆ. ತೆಂಗಿನಕಾಯಿ ಹಿಡಿದು ಮತದಾರರ ಬಳಿ ಆಣೆ ಪ್ರಮಾಣ ಮಾಡಿಸುತ್ತಿರುವ ವಿಡಿಯೋ ವೈರಲ್ ಆಗಿದ್ದನ್ನ ಇಡೀ ಕರ್ನಾಟಕ ನೋಡಿದೆ. ಕೈಪಕ್ಷದಿಂದ ಮಿಕ್ಸರ್ ಗ್ರೈಂಡರ್ ಹಂಚಲಾಗುತ್ತಿದೆ ಅಂತ ಬಿಜೆಪಿ ಶಾಸಕ ಸಂಜಯ್ ಪಾಟೀಲ್ ಆರೋಪ ಮಾಡಿದ್ದು ಒಂದು ಕಡೆ. ಇನ್ನೊಂದು ಕಡೆಯಲ್ಲಿ ಸಂಜಯ್ ಪಾಟೀಲ್ ಸಹ ಜನವರಿ 1ರಂದು ತಮ್ಮ 53ನೇ ಜನ್ಮದಿನ ಸಮಾರಂಭದಲ್ಲಿ ಲಕ್ಷ್ಮಿ ಹೆಬ್ಬಾಳ್ಕರ್ ಏನು ಕೊಡ್ತಾರೋ ಅದಕ್ಕೆ 2ರಷ್ಟು ಕೊಡ್ತೀನಿ, ವಿಚಾರ ಮಾಡಬೇಡಿ ಎಂದು ಮತದಾರರಿಗೆ ಬಹಿರಂಗವಾಗಿ ಆಮಿಷ ಒಡ್ಡಿದ್ದು. ಕಾಳಜಿ ಮಾಡಕ್ ಹೋಗ್ಬೇಡ್ರಿ, ಏಪ್ರಿಲ್ ಮೇ ಏನ್ ಮಟ ಕಾಳಜಿ ಕರಾಯ್ತಾನೆ. ಅಷ್ಟೇ ಅಲ್ಲ, ಸಂಜಯ್ ಪಾಟೀಲ್ ಸಹ ಮಹಿಳಾ ಮತದಾರರಿಗೆ ತಟ್ಟೆ ಲೋಟ ಬಟ್ಟಲುಗಳನ್ನು ಗಿಫ್ಟ್ ಕೊಟ್ಟಿದ್ದಾರೆ. ಗ್ರಾಮೀಣ ವಿಧಾನಸಭಾ ಕ್ಷೇತ್ರದಲ್ಲಿ ಗಿಫ್ಟ್ ಪಾಲಿಟಿಕ್ಸ್ ಪ್ರಾಮಿಸ್ ಪಾಲಿಟಿಕ್ಸ್ ಜೊತೆ ಶುರುವಾಗಿದೆ ಧರ್ಮ ದಂಗಲ್. ಬೆಳಗಾವಿ ಗ್ರಾಮೀಣ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಸಾರಥಿನಗರದಲ್ಲಿ ಫಾತಿಮಾ ಮಸೀದಿ ವಿವಾದ ರಾಜಕೀಯ ರಂಗು ಪಡೆದಿದೆ. ವಸತಿ ಉದ್ದೇಶಕ್ಕಾಗಿ ಪಡೆದ ನಿವೇಶನದಲ್ಲಿ ಫಾತಿಮಾ ಮಸೀದಿ ನಿರ್ಮಾಣ ಮಾಡಿದ್ದು, ಇದನ್ನು ತೆರವು ಮಾಡಬೇಕು ಅಂತ ಬಿಜೆಪಿ ಆಗ್ರಹಿಸಿದೆ. ಅಷ್ಟೇ ಅಲ್ಲ, ಮಹಾನಗರ ಪಾಲಿಕೆ ಆಯುಕ್ತರ ಮೇಲೆ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಒತ್ತಡ ಹಿನ್ನೆಲೆ ಮಸೀದಿ ತೆರವು ಮಾಡುತ್ತಿಲ್ಲ ಅಂತ ಬಿಜೆಪಿ ಹಾಗೂ ಹಿಂದೂ ಪರ ಸಂಘಟನೆಗಳ ಮುಖಂಡರು ಆರೋಪಿಸಿದ್ದಾರೆ. ಆದರೆ ಅದಕ್ಕೂ ನನಗೂ ಏನೂ ಸಂಬಂಧ ಇಲ್ಲ ಅಂತ ಲಕ್ಷ್ಮಿ ಹೆಬ್ಬಾಳ್ಕರ್ ಹೇಳಿದ್ದಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ಪಾರ್ಟಿ ರೌಂಡ್ಸ್ ಕಾರ್ಯಕ್ರಮದ ಲೈವ್ನಲ್ಲಿ ಮಾಜಿ ಶಾಸಕ ಸಂಜಯ್ ಪಾಟೀಲ್ ಹಾಗೂ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮಧ್ಯ ತೀವ್ರ ವಾಗ್ವಾದ ನಡೆದು, ಧಮ್ ಇದ್ರೆ ನನ್ನೆದುರು ನಿಂತು ಚುನಾವಣೆ ಗೆಲ್ಲಿ ಅಂತ ಸವಾಲೆಸೆದಿದ್ದರು. Everything is fair in love and war ಅಂತ ಹೇಳ್ತಿರಲ್ಲ, yes everything is fair in love and war. ಗೆದ್ದು ಬನ್ನಿ ನನ್ನ ಎದುರುಗಡೆ, ಎಲೆಕ್ಷನ್ ನಿಂತ್ಕೊಳ್ಳಿ ನೋಡೋಣ ನಿಮ್ ತಾಕತ್ ಇದ್ರೆ. ಫಾತಿಮಾ ಮಸೀದಿ ವಿವಾದದ ಜೊತೆಗೆ ಬೆಳಗಾವಿ ಗ್ರಾಮಾಂತರದ ರಾಜಹಂಸಗಡದಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜರ ಪ್ರತಿಮೆ ಅನಾವರಣ ಕ್ರೆಡಿಟ್ ವಾರ್ ಕಾವೇರಿದೆ. ಲಕ್ಷ್ಮಿ ಹೆಬ್ಬಾಳ್ಕರ್ ಪ್ರತಿಮೆಯನ್ನು ಮರು ಉದ್ಘಾಟನೆ ಮಾಡಿದ್ದಕ್ಕೆ ರಾಜಹಂಸಗಡದಲ್ಲಿ ಬೃಹತ್ ಸಮಾವೇಶ ಮಾಡುವಂತೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ರಮೇಶ್ ಜಾರಕಿಹೊಳಿ ಒತ್ತಾಯ ಮಾಡುತ್ತಿದ್ದಾರಂತೆ. March 2ರಂದು ಶಿವಾಜಿ ಪ್ರತಿಮೆಯನ್ನು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಅನಾವರಣ ಮಾಡಿದ್ದರು. ನಂತರ ಬೆಳಗಾವಿ ಗ್ರಾಮಾಂತರ ಕಾಂಗ್ರೆಸ್ ಶಾಸಕಿ ಲಕ್ಷ್ಮಿ ಹೆಬ್ಬಾಳ್ಕರ್ ಮತ್ತೆ ಆ ಪ್ರತಿಮೆಯನ್ನು ಮರು ಅನಾವರಣಗೊಳಿಸಿದ್ದರು. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.